Okay, in the earlier class I discussed about some questions on electromagnetic induction, alternating current and electromagnetic waves. Already 20 questions are completed. Now let us come to the next question is, in LCR circuit the potential difference between the terminals of the inductance is 60 volt. Potential difference between the terminals of the inductance is 60 volt. Between the terminals of the capacitor is 30 volt and between the terminals of the resistance is 40 volt, the supply voltage will be ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ವಿ ಎಲ್ ಕೊಟ್ಟಿದ್ದಾರೆ. ವಿ ಎಲ್ ಇಸ್ ಈಕ್ವಲ್ ಟು 60 ವೋಲ್ಟ್. ವಿ ಸಿ ಇಸ್ ಈಕ್ವಲ್ ಟು ಅಕ್ರಾಸ್ ದಿ ಕೆಪಾಸಿಟನ್ಸ್ 30 ವೋಲ್ಟ್ ಆ್ಯಂಡ್ ವಿ ಆರ್ ಇಸ್ ಈಕ್ವಲ್ ಟು 40 ವೋಲ್ಟ್. ಹಾಗಿದ್ರೆ ವಿ ಎಷ್ಟು ಅಂತ ಕೇಳಿದ್ದಾರೆ. Then you know the formula in the case of LCR in series, V is equal to root of V R square plus V L minus V C whole square. ಯಾವ ದೊಡ್ಡದಿರುತ್ತೋ ಅದು ಮೊದಲು ಬರ್ಕೋಬೇಕು. ದೇರ್ ಫೋರ್ ದಟ್ ಈಸ್ ಈಕ್ವಲ್ ಟು ವಿ ಆರ್ ಇಸ್ ಈಕ್ವಲ್ ಟು 40 ಸ್ಕ್ವೇರ್ ಪ್ಲಸ್ ವಿ ಎಲ್ ಮೈನಸ್ ವಿ ಸಿ 60 ಮೈನಸ್ 30 ಅಲ್ಲಿಗೆ 30 ಸ್ಕ್ವೇರ್ ಗೊತ್ತಾಗತ್ತಲ್ವಾ. 30 ಸ್ಕ್ವೇರ್ ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 1600 ಪ್ಲಸ್ 900 ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 2500 ದಟ್ ಈಸ್ ಈಕ್ವಲ್ ಟು 50 ವೋಲ್ಟ್. ಅಂದರೆ ಸರ್ಕ್ಯೂಟಲ್ಲಿ ಸೋರ್ಸಿನ ವೋಲ್ಟೇಜ್ ಎಷ್ಟಪ್ಪ ಅಂತಂದರೆ ಕೊಟ್ಟಿರ್ತಕ್ಕಂಥ ವೋಲ್ಟೇಜ್ ಎಷ್ಟು ಅಂದರೆ 50 ವೋಲ್ಟ್ ಆಗಿದೆ ಅನ್ನೋದನ್ನ ನಾನು ಲೆಕ್ಕ ಮಾಡ್ತೀನಿ. ಎಸ್, ಎ ಸಿ ಕರೆಂಟ್ ಕೆನಾಟ್ ಬಿ ಮೆಜರ್ಡ್ ಬೈ ಡಿ ಸಿ ಅಮ್ಮೀಟರ್ ಬಿಕಾಸ್ ಎ ಸಿ ಕರೆಂಟನ್ನು ಡಿ ಸಿ ಮೀಟರ್ನಲ್ಲಿ ಮೆಜರ್ ಮಾಡಲ್ಲ. ಯಾಕೆ? ಡಿ ಸಿ ಅಮ್ಮೀಟರ್ ವಿಲ್ ಬಿ ಗೆಟ್ ಡ್ಯಾಮೇಜ್, ಹಾಳಾಗೋಗುತ್ತೆ. ದ ಆವರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ಫಾರ್ ಕಂಪ್ಲೀಟ್ ಸೈಕಲ್ ಈಸ್ ಜೀರೋ. ಎ ಸಿ ಚೇಂಜಸ್ ಡೈರೆಕ್ಷನ್, ಎ ಸಿ ಕೆನಾಟ್ ಪಾಸಸ್ ಥ್ರೂ ಡಿ ಸಿ ಅಮ್ಮೀಟರ್ ಅಂತ ಇದೆ. ಎಸ್, ಹಾಂ, ಹಾಗಿದೆ ಫಸ್ಟ್ ಕರೆಕ್ಟಾ? ಇಲ್ಲ. ಯಾಕೆ? ಡ್ಯಾಮೇಜ್ ಆಗಲ್ಲ. ಏನಾಗುತ್ತೆ ಅಂದರೆ ಸರ್ಕ್ಯೂಟಲ್ಲಿ ಕರೆಂಟ್ ತೋರಿಸಲ್ಲ ಅಷ್ಟೇ, ಮೀಟ್ರಲ್ಲಿ ಕರೆಂಟ್ ತೋರಿಸಲ್ಲ. ಇನ್ನು ಆವರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ಫಾರ್ ಕಂಪ್ಲೀಟ್ ಸೈಕಲ್ ಈಸ್ ಜೀರೋ. ಹೌದು, ಇದು ನಮ್ಗೆ ಗೊತ್ತಿದೆ. ಹೌದಾ? ಮೀನ್ ವೆಲ್ ತಗೋ ಟ್ರೈ ಮಾಡ್ತೇವೆ ನಾವು ಟು ಟೇಕ್ ಓನ್ಲಿ ಹಾಫ್ ಸೈಕಲ್. ಯಾಕೆ ಅಂತ ಕ್ಲಾಸಲ್ಲಿ ಹೇಳಿದ್ದೀನಿ. ಹೌದಾ? ಹಾಫ್ ಸೈಕಲಿಗೆ ಮಾತ್ರ ತೊಗೊಳ್ತೀವಿ ಅದನ್ನು, ಮೀನ್ ವ್ಯಾಲ್ಯೂ ಆರ್ ಆವರೇಜ್ ವ್ಯಾಲ್ಯೂ ಆಫ್ ಎ ಸಿ ಕರೆಂಟ್ನ. ಒಂದು ಕಂಪ್ಲೀಟ್ ಸೈಕಲ್ ತೊಗೊಂಡಾಗ ಇದು ಪಾಸಿಟಿವ್ ಹಾಫ್ ಸೈಕಲ್ಲು, ಇದು ನೆಗೆಟಿವ್ ಹಾಫ್ ಸೈಕಲ್ ಆಗಿರುತ್ತೆ. ಇಲ್ಲಿ ಎಷ್ಟು ವ್ಯಾಲ್ಯೂ ಇರುತ್ತೆ? ಇಲ್ಲೂ ಅಷ್ಟೇ ವ್ಯಾಲ್ಯೂ ಇರುತ್ತೆ. ಅವಾಗ ಎರಡು ಏನಾಗುತ್ತೆ? ಜೀರೋ ಆಗುತ್ತೆ. ಕ್ಯಾನ್ಸಲ್ ಆಗಿ ಏನಾಗುತ್ತೆ? ಜೀರೋ ಆಗುತ್ತೆ. ಅಂದಮೇಲೆ ದ ಆವರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ಫಾರ್ ಕಂಪ್ಲೀಟ್ ಸೈಕಲ್ ಇಸ್ ಜೀರೋ ಅಂದಮೇಲೆ ಇಲ್ಲಿ ಡಿ ಸಿ ಅಮ್ಮೀಟರಲ್ಲಿ ನಮಗೆ ರೀಡಿಂಗ್ ತೋರಿಸಲ್ಲ. ದೇರ್ಫೋರ್ ದ ಆನ್ಸರ್ ಈಸ್ ದ ಆವರೇಜ್ ವ್ಯಾಲ್ಯೂ ಆಫ್ ಕರೆಂಟ್ ಫಾರ್ ಕಂಪ್ಲೀಟ್ ಸೈಕಲ್ ಈಸ್ ಜೀರೋ ಅಂತ ಹೇಳ್ತೀನಿ. ಇನ್ ಅನ್ ಇಂಡಕ್ಟರ್ ಆಫ್ ಕರೆಂಟ್ ಐ ವೇಸ್ ವಿತ್ ಟೈಮ್, ಐ ಈಸ್ ಈಕ್ವಲ್ ಟು 5 + 16 T. ಇಫ್ ದ ಇ ಎಮ್ ಎಫ್ ಇಂಡ್ಯೂಸ್ ಇನ್ ಇಂಡಕ್ಟರ್ ಇಸ್ 10 mV, ವಾಟ್ ಈಸ್ ಇಟ್ ಸೆಲ್ಫ್ ಇಂಡಕ್ಟೆನ್ಸ್ ಅಂತ ಕೇಳಿದ್ದಾರೆ. ಎಸ್, ಮಾಡ್ ಆಫ್ ಇ ಈಸ್ ಈಕ್ವಲ್ ಟು ಎಲ್ ಇಂಟು ಡಿ ಐ ಬೈ ಡಿ ಟಿ. ಮಾಡ್ ಹಾಕಿದ್ದೀನಿ, ಅವಾಗಲೇ ಮೈನಸ್ ಬರ್ಕೊಳಂಗಿಲ್ಲ ಅಂತ ಆಯ್ತಾ ಹೇಳ್ತಿರೋದು. ಎಸ್, ದಿಸ್ ಇಸ್ 10 × 10⁻³ ಅವರೇ ಕೊಟ್ಟಿದ್ದಾರೆ ಮಿಲಿ ವೋಲ್ಟ್ ಅಂತ. ಎಲ್ ಎಲ್ಲೇ ಮಾಡೋಕೆ ಹೇಳಿದಾರಲ್ವಾ? ಓಕೆ, ಎಲ್ ಡಿ ಐ ಬೈ ಡಿ ಟಿ. ಡಿ ಐ ಬೈ ಡಿ ಟಿ ಅಂದರೆ ಟಿ ಡಿವೈಡ್ ಬೈ ಡಿ ಟಿ ಇಂಟು ಐ ಈಕ್ವೇಷನ್ಸನ್ನು ಹಾಕಿದ್ರೆ ಇಲ್ಲಿ 5 + 16 T. ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು ಎಲ್ ಇಂಟು, ಇದು ಡಿಫೋಜಿಟ್ ಮಾಡಿದ್ರೆ ಬರುತ್ತೆ ನಮಗೆ 5 + 16 T ಅಂದರೆ ಇದು ಮಾತ್ರ ಡಿಫೋಜಿಟ್ ಆಗುತ್ತೆ, ದಟ್ ಈಸ್ 16 ಬರುತ್ತೆ. ಕರೆಕ್ಟಾ? ಕರೆಕ್ಟ್ ತಾನೆ? 16 ಬರುತ್ತೆ. ಹಾಗಿದ್ರೆ 10 × 10⁻³ ಅಂದರೆ ಎಲ್ ಈಸ್ ಈಕ್ವಲ್ ಟು 10 × 10⁻³ ಡಿವೈಡ್ ಬೈ 16. ದಿಸ್ ಈಸ್ ಈಕ್ವಲ್ ಟು, ಈಗ ನೋಡಿ ಡಿವೈಡ್ ಮಾಡಬೇಕು. ಇದನ್ನು ಏನು ಹೇಳಿದೆ ನಾನು ನಿಮಗೆ, ಇದು ಕಡಿಮೆ ಇದೆ ಜಾಸ್ತಿ ಇದೆ ಅಂತ ಇದನ್ನ 100 ಅಂತ ಅಂದ್ಕೊಳ್ತೀವಿ. ಆಗ 16 ones 16 5s ಎಷ್ಟಾಗತ್ತೆ?
ಟೇಬಲ್ಸ್ ಬರಬೇಕು ಏಟಿ ಆಗುತ್ತೆ ಸಿಕ್ಸ್ಟೀನ್ ಸಿಕ್ಸ ನೈಂಟಿ ಸಿಕ್ಸ್ ಆಗುತ್ತೆ ಅಂದರೆ ನಾವು ಹಂಡ್ರೆಡ್ ಅಂತ ಅಂದ್ಕೊಂಡ್ರೆ ಇದು ಸಿಕ್ಸಿಂದ ಡಿವೈಡ್ ಆಗುತ್ತೆ ಅಂತ ಅರ್ಥ ಅಲ್ಲಿಗೆ ಝೀರೋ ಪಾಯಿಂಟ್ ಸಿಕ್ಸ್ ಇದೆ ನೋಡ್ರಿ ಎರಡು ಸಿಕ್ಸ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇಂಟು ಟೆನ್ ರೇಸ್ ಟು ಮೈನಸ್ ತ್ರೀ ಬರುತ್ತೆ ಪಾಯಿಂಟ್ ಶಿಫ್ಟ್ ಮಾಡಿದರೆ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಇಂಟು ಟೆನ್ ರೇಸ್ ಟು ಮೈನಸ್ ಫೋರ್ ಬರುತ್ತೆ ನೋಡಿ ಇಲ್ಲಿ ಟೆನ್ ರೇಸ್ ಟು ಮೈನಸ್ ತ್ರೀನೂ ಕೊಟ್ಟಿದ್ದಾನೆ ನೀವೇನಾದರೂ ಡಿವೈಡ್ ಮಾಡಬೇಕಾದ್ರೆ ಮರ್ತುಬಿಟ್ರೆ ಪಾಯಿಂಟ್ ಬದಲು ಹೀಗೆ ಬರ್ಕೊಂಡ್ರೆ ಟೆನ್ ರೇಸ್ ಟು ಮೈನಸ್ ತ್ರೀ ಬರ್ಕೊಂಡ್ಬಿಡ್ತೀವಿ ಹುಷಾರಾಗಿರಬೇಕು ದ ಆನ್ಸರ್ ಈಸ್ ಸಿಕ್ಸ್ ಪಾಯಿಂಟ್ ಟೂ ಫೈವ್ ಟೆನ್ ರೇಸ್ ಟು ಮೈನಸ್ ಫೋರ್ ಇದೇ ಈಕ್ವೇಷನ್ ಇನ್ ದ ಎಬೋ ಈಕ್ವೇಷನ್ ದ ಪವರ್ ಸಪ್ಲೈಡ್ ಟು ದ ಇಂಡಕ್ಟರ್ ಈಸ್ ಟಿ ಈಸ್ ಈಕ್ವಲ್ ಟು ಒನ್ ಸೆಕೆಂಡ್ ಪವರ್ ಸಪ್ಲೈಡ್ ಈಗ ಪವರ್ ಮಾಡಬೇಕಂತೆ ಇದೇ ಪ್ರಾಬ್ಲಮ್ಮಲ್ಲಿ ಪವರ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್ ಕರೆಕ್ಟಾ ಪವರ್ ಈಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಕರೆಂಟ್ ವೋಲ್ಟೇಜ್ ಎಷ್ಟಿದೆ ಅಲ್ಲಿ ಮೇಲೆ ಕೊಟ್ಟಿದ್ದಾರೆ ನಾವು ಟೆನ್ ಇಂಟು ಟೆನ್ ರೇಸ್ ಟು ಮೈನಸ್ ತ್ರೀ ಅದೇ ತಾನೆ ಇ ಎಮ್ ಎಫ್ ನಮ್ದು ಟೆನ್ ಇಂಟು ಟೆನ್ ರೇಸ್ ಟು ಮೈನಸ್ ತ್ರೀ ಇಂಟು ಐ ಐ ಈಸ್ ಈಕ್ವಲ್ ಟೆನ್ ಇದೆ ಫೈವ್ ಪ್ಲಸ್ ಸಿಕ್ಸ್ಟೀನ್ ಟಿ ಇದೆ ಟಿ ಈಸ್ ಈಕ್ವಲ್ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ ಒನ್ ಸೆಕೆಂಡ್ ಕೊಟ್ಟಿದ್ದಾರೆ ಅಲ್ಲಿಗೆ ಏನಾಯಿತು ಐ ಈಸ್ ಕೊಟ್ಟಿದಾಗತ್ತ ಅವಾಗ ಐ ಈಸ್ ಈಕ್ವಲ್ ಟು ಫೈವ್ ಪ್ಲಸ್ ಸಿಕ್ಸ್ಟೀನ್ ದಟ್ ಈಸ್ ಈಕ್ವಲ್ ಟು ಟ್ವೆಂಟಿ ಒನ್ ಟಿ ಈಸ್ ಈಕ್ವಲ್ ಟು ಒನ್ ಹಾಗಿದ್ರೆ ಟ್ವೆಂಟಿ ಒನ್ ಈಸ್ ಈಕ್ವಲ್ ಟು ಟ್ವೆಂಟಿ ಒನ್ ಇಂಟು ಟೆನ್ ಎಷ್ಟಾಗುತ್ತೆ ಟೂ ಟೆನ್ ಆಗುತ್ತೆ ಟೂ ಟೆನ್ ಟೆನ್ ರೇಸ್ ಟು ಮೈನಸ್ ತ್ರೀ ಓಕೆನಾ ಟೂ ಟೆನ್ ಮೈನಸ್ ಟೆನ್ ರೇಸ್ ಟು ತ್ರೀ ಇದೆ ಇಲ್ಲಿ ಯಾವ ವ್ಯಾಲ್ಯೂ ಬರುತ್ತೆ ನೋಡ್ಬೇಕು ಈಗ ಹೌದಾ ಟೆನ್ ರೇಸ್ ಟು ಮೈನಸ್ ತ್ರೀ ಇದೆ ಟೂ ಟೆನ್ ಇದೆ ಒಂದು ಎರಡು ಮೂರು ಅಲ್ಲಿಗೆ ದಟ್ ಈಸ್ ಈಕ್ವಲ್ ಟು ಝೀರೋ ಪಾಯಿಂಟ್ ಟೂ ಒನ್ ವ್ಯಾಟ್ ಅಂದರೆ ದಿಸ್ ಈಸ್ ದ ಆನ್ಸರ್ ಕರೆಕ್ಟ್ ಇದು ಜೆ ಡಬಲ್ ಈ ಥರ ಪ್ರಶ್ನೆ ಬರ್ತವೆ ಎರಡು ಮೂರು ಕ್ವಶನ್ಸನ್ನು ಒಂದಕ್ಕೆ ಸೇರಿಸ್ಬಿಟ್ಟು ಟ್ಯಾಗ್ ಮಾಡಿಕೊಡ್ತಿರ್ತಾರೆ ಅಂತಾಯ್ತಾ ಇನ್ನು ಎಲ್ ಸಿ ಆರ್ ಸರ್ಕ್ಯೂಟ್ ಕೆಪಾಸಿಟನ್ಸ್ ಚೇಂಜಸ್ ಬೈ ಸಿ ಟು ಫೋರ್ ಸಿ ಫಾರ್ ಸೇಮ್ ರೆಸೋನೆಂಟ್ ಫ್ರೀಕ್ವೆನ್ಸಿ ಇನ್ ಇಂಡಕ್ಟನ್ಸ್ ಶುಡ್ ಬಿ ಚೇಂಜ್ ಫ್ರಮ್ ಎಲ್ ಟು ಎಸ್ ಟು ಅಂತ ಕೇಳ್ತಾರೆ ಎಸ್ ಈಗ ರೆಸೋನೆಂಟ್ ಫ್ರೀಕ್ವೆನ್ಸಿ ಫಾರ್ಮುಲಾ ಏನು ನಿಮ್ಗೆ ಗೊತ್ತಿದೆ ದಟ್ ಈಸ್ ಎಫ್ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಟೂ ಪೈ ಇಂಟು ರೂಟ್ ಆಫ್ ಎಲ್ ಸಿ ಕರೆಕ್ಟಾ ಕರೆಕ್ಟಾ ಇದು ಎಲ್ ಸಿ ಅಂತಿರುತ್ತೆ ಈಗ ಸಿ ಡ್ಯಾಶ್ ಏನಾಗಿದೆ ಸಿ ಡ್ಯಾಶ್ ಈಸ್ ಈಕ್ವಲ್ ಟು ಫೋರ್ ಸಿ ಐ ಹಾಗಾದ್ರೆ ಎಲ್ ಡ್ಯಾಶ್ ಎಷ್ಟು ಅಂತ ಪ್ರಶ್ನೆ ಹಾಗಿದ್ರೆ ಎಫ್ ಡ್ಯಾಶ್ ಈಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಟೂ ಪೈ ಇಂಟು ರೂಟ್ ಆಫ್ ಎಲ್ ಇಂಟು ಇದು ಫೋರ್ ಸಿ ಆದರೆ ಅರ್ಥ ಆಯ್ತಾ ಹೇಳ್ತಿರೋದು ಈಗ ಇದು ಫೋರ್ ಸಿ ಆದರೆ ಎಲ್ ಎಷ್ಟಾಗಬೇಕು ಯಾಕೆ ಅವಾಗ ಏನು ಮಾಡಬೇಕು ಅದು ಡಿವೈಡ್ ಬೈ ಫೋರ್ ಆಗಿರಲೇಬೇಕು ಅವಾಗ ಈ ಫೋರ್ ಕ್ಯಾನ್ಸಲ್ ಆದರೆ ಮತ್ತೆ ಇದೇ ಕ್ವೆಶನ್ ಬರ್ಕೊಳುತ್ತೆ ಅದು ಒಂದು ಕ್ವೆಶನ್ ಕ್ವೆಶನ್ ಬರ್ಕೊತ್ತೆ ಅಂದರೆ ಫೋರ್ ಸಿ ಆದರೆ ಎಲ್ ಏನಾಗಬೇಕಾಯ್ತಂಗಂದ್ರೆ ಎಲ್ ಬೈ ಫೋರ್ ಆಗಬೇಕಾಯಿತು ಎಲ್ ಬೈ ಫೋರ್ ಆಗಬೇಕಾಯಿತು ದಟ್ ಈಸ್ ದ ಆನ್ಸರ್ ಎಲ್ ತ್ರೀ ಕ್ವೆಶನ್ ಏನು ಆಯಿತಾ ಕಂಪೇರಿಟಿವ್ ಪ್ರಾಬ್ಲಮ್ಸ್ ಕಂಪೇರ್ ಮಾಡ್ತಾ ಹೋಗ್ತಿದ್ದಾನೆ ಸಿ ಫೋರ್ ಸಿ ಆದರೆ ಎಲ್ ಎಷ್ಟಾಗಬೇಕಾಯ್ತು ಎಲ್ ಬೈ ಫೋರ್ ಯಾಕಂದ್ರೆ ಫೋರ್ ಫೋರ್ ಕ್ಯಾನ್ಸಲ್ ಆಗಲೇಬೇಕಲ್ಲ ಹಾಗಾಗಿ ಎಲ್ ಬೈ ಫೋರ್ ಆಗುತ್ತೆ ರಿಯಾಕ್ಟನ್ಸ್ ಆಫ್ ಕೆಪಾಸಿಟನ್ ಸಿ ಫಾರ್ ಎ ಸಿ ಫ್ರೀಕ್ವೆನ್ಸಿ ಫೋರ್ ಹಂಡ್ರೆಡ್ ಫೈವ್ ಪೈ ಹರ್ಡ್ಸ್ ಈಸ್ ಟ್ವೆಂಟಿ ಫೈವ್ ನೋಡಿ ಇದೆ ಚೆನ್ನಾಗಿ ಮಾಡ್ತಾರೆ ನೋಡಿ ಫೋರ್ ಹಂಡ್ರೆಡ್ ಪೈ ಬೈ ಫೈ ಅಂತ ಕೊಡ್ತಾರೆ ಹೀಗೆ ಕೊಡೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಪ್ರಾಬ್ಲಮಲ್ಲಿ ಎಲ್ಲೋ ಸಿಂಪ್ಲಿಫಿಕೇಶನ್ಸ್ಗೆ ಸುಲಭ ಆಗಲಿ ಅಂತ ಕೊಡ್ತಾರೆ ಎಸ್ ರಿಯಾಕ್ಟನ್ಸ್ ಎಕ್ಸ್ ಸಿ ಕೆಪಾಸಿಟಿ ಈಕ್ವಲ್ ಟು ಕೆಪಾಸಿಟಿ ತಾನೇ ಹ್ಞೂ ಏನಾಗುತ್ತೆ ಅವಾಗ ಒನ್ ಡಿವೈಡ್ ಬೈ ಟೂ ಪೈ ಎಫ್ ಸಿ ಯಾಕೆ ಒನ್ ಡಿವೈಡ್ ಬೈ ಒಮೆಗಾ ಸಿ ಒಮೆಗಾ ಅಂದರೆ ಟೂ ಪೈ ಎಫ್ ಸಿ ಹಾಗಿದ್ರೆ ಸಿ ಈಸ್ ಈಕ್ವಲ್ ಟು ಸಿ ಈಸ್ ಈಕ್ವಲ್ ಟು ಒನ್ ಡಿವೈಡ್ ಬೈ ಟೂ ಪೈ ಎಫ್ ಇಂಟು ಎಕ್ಸ್ ಸಿ ಕರೆಕ್ಟಾ ದಟ್ ಈಸ್ ಈಕ್ವಲ್ ಟು ಅಂದರೆ ಇದಕ್ಕೆ ತಗೊಂಡು ಇದಕ್ಕೆ ತಗೊಂಬತ್ತೆ ಒನ್ ಡಿವೈಡ್ ಬೈ ಟೂ ಪೈ ಇಂಟು ನೋಡಿ ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟ ಫೋರ್ ಹಂಡ್ರೆಡ್ ಬೈ ಪೈ ಕೊಟ್ಟ ಯಾಕೆ ಈ ಪೈ ಕ್ಯಾನ್ಸಲ್ ಆಗಲಿ ಸುಲಭ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇಂಟು ಎಕ್ಸ್ ಎಷ್ಟಿದೆ ಟ್ವೆಂಟಿ ಫೈವ್ ಅಲ್ಲಿಗೆ ಈ ಪೈ ಕ್ಯಾನ್ಸಲ್ ಆಯಿತು ಟ್ವೆಂಟಿ ಫೈವ್ ಟೂ ಝ ಫಿಫ್ಟಿ ಫಿಫ್ಟಿ ಫೋರ್ ಝ ಟೂ ಹಂಡ್ರೆಡ್ ಹೌದಾನೆ ಎಸ್ ಏನಾಗತ್ತೆ ಅವಾಗ ಒನ್ ಡಿವೈಡ್ ಬೈ ಟೂ
25 to 50, 54 to 200 ಸೊನ್ನೆ ಇದೆ ಅಲ್ಲಿಗೆ 200 ಮುಂದೆ ಹೀಗೆ 4 ಸೊನ್ನೆ ಆಗುತ್ತೆ this is equal to 1 divided by 2 into 10 raised to 4 ಅಂತ ಬರೀಬಹುದಾ 10 raised to 4 ಅಂತ ಬರೀಬಹುದಾ this is equal to this is equal to yes ಈಗ 1 by 2 ಅಂದ್ರೆ ಎಷ್ಟು ಆಗುತ್ತೆ 0.5 0.5 ಆಗುತ್ತೆ into 10 raised to minus 4 ಆಯ್ತು ಇಲ್ಲಿ ಮೈಕ್ರೋಫರಾಡ್ ಕೊಟ್ಟಿದೆ ಆನ್ಸರ್ ನೋಡಿ ಸಿ ಇಸ್ ಮೈಕ್ರೋಫರಾಡ್ ಅಂತ ಹೇಳಿದೆ ಮೈಕ್ರೋಫರಾಡ್ ಇರಬೇಕು ಆನ್ಸರ್ ಅಂದರೆ ಪಾಯಿಂಟ್ ಶಿಫ್ಟ್ ಮಾಡಬೇಕು 0.5 ಈ 10 ರೇಸ್ ಟು ಮೈನಸ್ 6 ಆಗಬೇಕು ಅಂದರೆ ಇದೆಷ್ಟು ಆಗಬೇಕು 50 × 10⁻⁶ ದಟ್ ಈಸ್ ಈಕ್ವಲ್ ಟು 50 μF ಭಾಳ ಸುಲಭ ಇಲ್ಲಿ 1/2 ಮಾಡಿದ ತಕ್ಷಣ 0.5 ಬಂದರೆ 5 ಆನ್ಸರ್ ಎಷ್ಟಿದೆ ನೋಡಿ ಒಂದೇ 5 ಇದೆ ಇದೇ ಆನ್ಸರ್ ಕರೆಕ್ಟ್ ಆಗಿರುತ್ತೆ ಅಲ್ಲೇ ಸಿಕ್ಬಿಡುತ್ತೆ ಆನ್ಸರು ಅದು ನಿಮ್ಗೆ ಡೀಟೇಲ್ ಮಾಡಿ ತೋರಿಸ್ತೀನಿ ಇನ್ನೇನು ಎಸ್ ಸರ್ಕ್ಯೂಟ್ ವೋಲ್ಟೇಜ್ ಅಪ್ಲೈ ಇದೆ ಈಸ್ ಈಸ್ ಈಕ್ವಲ್ ಟು ಇನ್ ಆರ್ ಸೈನ್ ಒಮೆಗಾ ಟಿ ಓಕೆ ಸರಿ ದ ರಿಸಲ್ಟಿಂಗ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಐ ಈಸ್ ಈಕ್ವಲ್ ಟು ಇನ್ ಆರ್ ಸೈನ್ ಒಮೆಗಾ ಟಿ ಮೈನಸ್ 5/2 ದ ಪವರ್ ಕನ್ಸಂಪ್ಷನ್ ಸರ್ಕ್ಯೂಟ್ ಈಸ್ ಗಿವನ್ ಬೈ ಏನ್ ಹೇಳ್ತೀರಿ ಈಗ ಈಸ್ ಈಕ್ವಲ್ ಟು ಇನ್ ಆರ್ ಸೈನ್ ಒಮೆಗಾ ಟಿ ಐ ಈಸ್ ಈಕ್ವಲ್ ಟು ಇನ್ ಆರ್ ಸೈನ್ ಒಮೆಗಾ ಟಿ ಮೈನಸ್ 5/2 ಅಂದ್ರೆ ಫೇಸ್ ಎಷ್ಟು ಬಂತು 90 ಡಿಗ್ರಿ ಇದೆ ಅಂತ ಅರ್ಥ ಕರೆಕ್ಟಾ ಪಾಠ ಮಾಡ್ಬೇಕಂತ ಹೇಳಿದ್ದೀನಿ ಹಿಂದರ ಹೋಗ್ಲಿ ಮುಂದರ ಹೋಗ್ಲಿ ಹೌದಾ ಏನಾಗತ್ತೆ ಅವಾಗ ಇಲ್ಲೇನಾಯ್ತು ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಬೈ 5/2 ಕರೆಂಟ್ ಲ್ಯಾಗ್ಸ್ ದ ವೋಲ್ಟೇಜ್ ಬೈ 5/2 ಅಂದ್ರೆ ಇಂಡಕ್ಟನ್ಸ್ ಗೊತ್ತಾಗ್ತಲ್ಲ ಎಸ್ 5 = 0 ಬಂದ್ರೆ ಕಾಸ್ 5 = ಕಾಸ್ 90 ಕಾಸ್ 90 ಈಸ್ ಈಕ್ವಲ್ ಟು ಏನು 0 ಪವರ್ ಫ್ಯಾಕ್ಟರ್ ಏನಾಯ್ತು 0 ಆಯ್ತು ಪವರ್ ಫ್ಯಾಕ್ಟರ್ 0 ಆದ್ರೆ ಪವರ್ ಏನಾಗಿರುತ್ತೆ ಪಿ ಈಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ ಪೈ ಕರೆಕ್ಟಾ ನಾನು ಕಾಸ್ ಪೈಗೋಸ್ಕರ ಇಡೀ ಚಾಪ್ಟರ್ ಓದಿದೆ ಅಂತ ಭಾಳ ಸಲ ಹೇಳಿ ಜ್ಞಾಪಕ ಇದೆಯಾ ಇದು 0 ಆದ್ರೆ ಆಟೋಮೆಟಿಕಲಿ ಪವರ್ ಏನಾಗುತ್ತೆ 0 ಆಗುತ್ತೆ ದೇರ್ಫೋರ್ ದ ಆನ್ಸರ್ ಈಸ್ ಪಿ ಈಸ್ ಈಕ್ವಲ್ ಟು 0 ಇನ್ನೊಂದು ಎ ಸರ್ಕ್ಯೂಟ್ ವಿ ಅಂಡ್ ಐ ಆರ್ ಗಿವನ್ ಬೈ ವಿ ಈಸ್ ಈಕ್ವಲ್ ಟು 150 sin 150 t ವೋಲ್ಟ್ ಆ್ಯಂಡ್ ಐ ಈಸ್ ಈಕ್ವಲ್ ಟು 150 sin 150 t ಪ್ಲಸ್ 5/3 ಆಂಪಿಯರ್ ದ ಪವರ್ ಡಿಸಿಪೇಟ್ ಇನ್ ದ ಸರ್ಕ್ಯೂಟ್ ಈಸ್ ಅಂತ ಕೇಳಿದ್ರು ಸರಿ ಈಗ ಬರೋಣ ವಿ ಈಸ್ ಈಕ್ವಲ್ ಟು 150 sin ω t sin 150 t ಅಂದರೆ ಈ ಸಿಕ್ವೇಶನ್ ಈಸ್ ಸಿಮಿಲರ್ ಟು ವಿ ಈಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ ಅಂತ ಅಲ್ಲಿಗೆ ವಿ ನಾಟ್ ಎಷ್ಟಾದಂಗೆ ಆಯಿತು 1 V naught is equal to 150. I is equal to ಇದು ಅಷ್ಟೇನೆ I is equal to I naught sin omega t plus 5. Phase difference. ಅಲ್ಲಿಗೆ I naught is equal to ಎಷ್ಟು ಹಂಗೆ ಆಯಿತು I naught is equal to 150 ಆಯಿತು Phase difference 5 is equal to ಎಷ್ಟು ಆಯಿತು 5/3 5/3 ಅಂದರೆ ಎಷ್ಟು 60 ಡಿಗ್ರಿ ಕರೆಕ್ಟಾ ಹಾಗಿದ್ರೆ ಇಲ್ಲೇ ಬರ್ಕೊಂಡಿದ್ದಾರೆ ಫಾರ್ಮುಲಾ ಪಿ ಆವರೇಜ್ ಈಸ್ ಈಕ್ವಲ್ ಟು ಪಿ ಈಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ ಪೈ ಕರೆಕ್ಟಾ ಹಾಗೆ ವಿ ಆರ್ ಎಮ್ ಎಸ್ ಏನು ಬರಿಬೋದು ವಿ ನಾಟ್ ಬೈ ರೂಟ್ ಟು ಇಂಟು ಐ ಆರ್ ಎಮ್ ಎಸ್ ಅಂದರೆ ಐ ನಾಟ್ ಬೈ ರೂಟ್ ಟು ಇಂಟು ಕಾಸ್ 60 ಕರೆಕ್ಟಾ ಹಾಂ ಇಲ್ಲಿ ವಿ ನಾಟ್ ಐ ನಾಟ್ ರೂಟ್ ಟು ಇಂಟು ರೂಟ್ ಎಷ್ಟಾಗುತ್ತೆ 2 ಆಗುತ್ತೆ ಕರೆಕ್ಟಾ ವಿ ನಾಟ್ ಎಷ್ಟಿದೆ 150 ಇದೆ ಐ ನಾಟ್ ಎಷ್ಟಿದೆ 150 ಇದೆ ಕಾಸ್ 60 ಕಾಸ್ 60 ಈಸ್ ಈಕ್ವಲ್ ಟು ಎಷ್ಟು 1/2 ಗೊತ್ತಲ್ಲ 1/2 ದಿಸ್ ಈಸ್ ಈಕ್ವಲ್ ಟು 15 15 ಸಾ 225 ಮುಂದೆ 20 ಡಿವೈಡ್ ಬೈ 4 ದಿಸ್ ಈಸ್ ಈಕ್ವಲ್ ಟು 4 1 ಸಾ 4 ಎಷ್ಟಾಗತ್ತೆ 4 5 ಸಾ 20 ಅಂದರೆ 5 ಸ್ಟಾರ್ಟ್ ಆಗ್ಬೇಕು ಆನ್ಸರು ಅಂದರೆ ಯಾವುದು 5 6 2 5 ಸಿಂಪಲ್ 5 6 2 5 ಆಗಿತ್ತು ಯಾಕೆ ಇದು ಬೇರೆ ಯಾವುದು 5 ಇಲ್ಲ ಅಕಸ್ಮಾತ್ ಇನ್ನೊಂದು 5 ಇದ್ದರೆ ಮತ್ತೆ ಲೆಕ್ಕ ಪೂರ್ತಿ ನೋಡಬೇಕಾಗಿತ್ತು ಅಲ್ಲಿಗೆ ಆನ್ಸರ್ ಈಸ್ 5 6 2 5 KCET 2011 ಕೇಳಿರ್ತಕ್ಕಂಥ ಪ್ರಶ್ನೆ ಏ ಟ್ರಾನ್ಸ್ಫಾರ್ಮರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಪಾಠ ಮಾಡಿದ್ದೀನಿ ಸೆಲ್ಫ್ ಇಂಡಕ್ಟೆನ್ಸ್ ಎಲೆಕ್ಟ್ರಿಕಲ್ ಇನರ್ಜಿಯ ಮ್ಯೂಚುವಲ್ ಇಂಡಕ್ಟೆನ್ಸ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಯಾವುದು ಪ್ರಿನ್ಸಿಪಲ್ ಆಫ್ ಮ್ಯೂಚುವಲ್ ಇಂಡಕ್ಷನ್ ಇದು ಯಾವ ಕ್ವಶನ್ನು ದಿಸ್ ಈಸ್
This is conceptual question. Yes. Mutual interest principle mele idu depend agide ಅಂತ ಆಯ್ತು. ಗೊತ್ತಿಲ್ಲ ಪಾಠ ಮಾಡಬೇಕು ಅಂತ ಹೇಳಿದೀವಿ. ಸೆಲ್ಫ್ ಇಂಟರೆನ್ಸ್ ಅಂದ್ರೆ ಚೌಕು, ಯಾಕೆ ಇದೆಯಾ? ಸೆಲ್ಫ್ ಇಂಟರೆನ್ಸ್ ಅಂದ್ರೆ ಚೌಕು, ಹೌದಾ? ಮ್ಯೂಚುವಲ್ ಇಂಟ್ರೆಸ್ಟ್ ಮೇಲೆ ಮ್ಯೂಚುವಲ್ ಇಂಟ್ರೆಸ್ಟ್ ಏನು, ಒಂದು ಕಾಯಿಲಲ್ಲಿ ಕರೆಂಟ್ ಪಾಸ್ ಮಾಡ್ತಾ ಕರೆಂಟ್ ಅನ್ನು ವೇರಿ ಮಾಡ್ತಾ ಹೋದ್ರೆ ಸುತ್ತಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗುತ್ತೆ. ಅದರ ಇನ್ನೊಂದು ಕಾಯಿಲ್ ಇಟ್ಟರೆ ಅದರಲ್ಲಿ ಇಂಡ್ಯೂಸ್ ಇಎಂಎಫ್ ಫಾಲೋ ಅಪ್ ಆಗುತ್ತೆ. ಆ ಪ್ರಿನ್ಸಿಪಲ್ ಮೂಲಕ ನಾವೇನ್ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಫಾರ್ಮರ್ನ ಕನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಎಸ್, ಎ ರೆಜಿಸ್ಟರ್ ಆಫ್ 500 ಓಮ್ ಆ್ಯಂಡ್ ಇಂಡಕ್ಟನ್ಸ್ ಆಫ್ 0.5 ಹೆನ್ರಿ ಆರ್ ಇನ್ ಸಿರೀಸ್, ಅಂದರೆ ಆರ್ಲ್ ಸರ್ಕ್ಯೂಟ್ ಅಂತ ಕರಿತೀವಿ. ಇದರಲ್ಲಿ ಕೆಪಾಸಿಟರ್ ಇಲ್ಲ, ಬರೀ ರೆಜಿಸ್ಟೆನ್ಸ್ ಮತ್ತು ಇಂಡಕ್ಟನ್ಸ್ ಮಾತ್ರ ಇದೆ. ಆರ್ ಇನ್ ಸಿರೀಸ್ ವಿತ್ ಎನ್ ಎ ಸಿ ಈಸ್ ಗಿವನ್ ಬೈ ವಿ ಈಸ್ ಈಕ್ವಲ್ ಟು 100 ಇಂಟು ರೂಟ್ ಟು ಸೈನ್ 1000 ಟಿ. ದ ಪವರ್ ಫ್ಯಾಕ್ಟರ್ ಆಫ್ ದ ಕಾಂಬಿನೇಷನ್ ಈಸ್ ಕಾಸ್ ಪೈ ಎಷ್ಟು ಅಂತ ಕೇಳಿದ್ದಾರೆ. ಪವರ್ ಫ್ಯಾಕ್ಟರ್ ಅಂದರೆ ಕಾಸ್ ಪೈ. ಎಸ್, ಲುಕ್ ಹಿಯರ್, ಆರ್ ಇಸ್ ಈಕ್ವಲ್ ಟು 500, ಇಂಡಕ್ಟನ್ಸ್ 0.5 ಹೆನ್ರಿ. ಇಲ್ಲಿ ವಿ ಈಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ, ಅಂದರೆ ಒಮೆಗಾ ಈಸ್ ಈಕ್ವಲ್ ಟು 1000, ಕರೆಕ್ಟಾ? ಒಮೆಗಾ ಈಸ್ ಈಕ್ವಲ್ ಟು ಎಷ್ಟು? 1000. ಹಾಗಿದ್ರೆ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಒಮೆಗಾ ಇಂಟು ಎಲ್, ಕರೆಕ್ಟಾ? ದ ಒಮೆಗಾ ಈಸ್ ಈಕ್ವಲ್ ಟು 1000 ಇಂಟು ಎಲ್ ಈಸ್ 0.5, ದಟ್ ಈಸ್ ಈಕ್ವಲ್ ಟು 500. ಎಕ್ಸ್ ಎಲ್ 500 ಬಂತು, ಆರು 500 ಇದೆ. ಹಾಗಿದ್ರೆ ನಾವು ಝಡ್ ಈಸ್ ಈಕ್ವಲ್ ಟು ರೂಟ್ ಆಫ್ ಆರ್ ಸ್ಕ್ವಯರ್ ಪ್ಲಸ್ ಎಕ್ಸ್ ಎಲ್ ಸ್ಕ್ವಯರ್, ದಟ್ ಈಸ್ ಈಕ್ವಲ್ ಟು ರೂಟ್ ಆಫ್ 500 ಸ್ಕ್ವಯರ್ ಪ್ಲಸ್ 500 ಸ್ಕ್ವಯರ್, ಕರೆಕ್ಟಾ? ಅಲ್ಲಿ ಏನಾಯಿತು, 500 ಸ್ಕ್ವಯರ್ ಪ್ಲಸ್ 500 ಸ್ಕ್ವಯರ್ ಅಂದ್ರೆ ಎಷ್ಟಾಗತ್ತೆ? ಎರಡು ಸೇಮ್ ಇರ್ತಾನೆ, ಇಲ್ಲಿ ಎಷ್ಟಾಗುತ್ತೆ ಅವಾಗ? 500 ಸ್ಕ್ವಯರ್ 500 ಸ್ಕ್ವಯರ್ ಎಷ್ಟು ಬರುತ್ತೆ? ರೂಟ್ ಟು. ಎರಡು ಕಾಮನ್ ತಗೊಂಬಿಡೋಣ, ಇದರಲ್ಲೂ ಒಂದು ಇದನ್ನು ಕಾಮನ್ ತಗೊಂಡು ಎಷ್ಟು ಬೀಳುತ್ತೆ ಅಲ್ಲಿಗೆ ನಮಗೆ? ಬೇಡ, ನಿಮಗೆ ನಿಮ್ಮ ಅನುಕೂಲದಂಗೆ ಮಾಡಿ. ರೂಟ್ ಆಫ್ 500 ಅಂದರೆ 25 0 0 4 0 ಪ್ಲಸ್, ನಿಮ್ಮ ಮ್ಯಾಥಮೆಟಿಕ್ಸ್ ನಿಮ್ಮ ಕೈಲಿರುತ್ತೆ, ನೀವು ಹೆಂಗೆ ಬೇಕಾದಂಗೂ ಮಾಡ್ಬೋದು. ಇಷ್ಟು ಅಲ್ಲಿಗೆ 10 to the 4 of 4 ಕಾಮನ್ ಅರ್ಥ ಆಯ್ತಾ ಇರ್ತಿರೋದು. ಹಾಂ, ಅಲ್ಲಿಗೆ 25 ಇಂಟು ರೂಟ್ 2 ಇಂಟು 5 ಅಂತ ಬರಿಬೋದಾ? 10 to 4 ಕಾಮನ್ ತಗೋಬೋದಾ ನಾವಿಲ್ಲಿ? ಇದೆಯಾ ವ್ಯಾಲ್ಯೂಸ್ ಇಲ್ಲಿ? ಎಸ್. ಈ ವ್ಯಾಲ್ಯೂಸ್ ಅಂತ ತಕ್ಕೊಂಡ್ರೆ, ಅಥವಾ ಇನ್ನೂ ಸಿಂಪಲ್ಲಾಗಿ ಇಷ್ಟೇ ಇರಲಿ ಬೇಕಾದ್ರೆ, ಹಿಂಗೆ ಬರ್ಕಡೆ ಇಷ್ಟೇ ಇರಲಿ, ತುಂಬ ದೊಡ್ಡ ಲೆಕ್ಕ ಮಾಡೋದು ಬೇಡ. ಕಾಸ್ ಪೈ ಈಸ್ ಈಕ್ವಲ್ ಟು ಆರ್ ಬೈ ಝಡ್, ಆರ್ ಇಸ್ ಈಕ್ವಲ್ ಟು ಎಷ್ಟು? 500 ಡಿವೈಡ್ ಬೈ ರೂಟ್ ಆಫ್ 500 ಸ್ಕ್ವಯರ್ ಪ್ಲಸ್ 500 ಸ್ಕ್ವಯರ್, ಕರೆಕ್ಟಾ? ದಟ್ ಈಸ್ ಈಕ್ವಲ್ ಟು 500 ತೆಗಿರಿ, ತೆಗೆದ್ರೆ 1/√2 ಉಳಿತು, 1/√2 ಉಳಿತು. 1/√2 ಇದೆಯಾ ಇಲ್ಲಿ? ಎಸ್, ಅಷ್ಟೇ ಸಾಕು, 1/√2 ಆನ್ಸರ್, ಇಷ್ಟೇ ಮಾಡಿ ಸಾಕು. ಅಂತ ಹೇಳ್ತಿರೋದು ಕೆ ಸಿ ಇ ಟಿ 2012 ಕ್ವಶನ್. ಹಾಂ, ಇನ್ನು ಆರ್ ಎಲ್ ಸಿ ಸಿರೀಸ್ ಸರ್ಕ್ಯೂಟ್ ಅಂದರೆ ಎಲ್ ಸಿ ಸರ್ಕ್ಯೂಟ್, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದ ಈಚ್ ಎಲಿಮೆಂಟ್ ಆರ್ 20 ವೋಲ್ಟ್, ಇದರಲ್ಲೂ 20 ವೋಲ್ಟು, ಇದರಲ್ಲೂ 20 ವೋಲ್ಟು, ಇದು 20 ವೋಲ್ಟು, ವಿ ಆರ್ 20, ವಿ ಎಲ್ 20, ವಿ ಸಿನ 20. ನೌ ದ ವ್ಯಾಲ್ಯೂ ಆಫ್ ರೆಸಿಸ್ಟೆನ್ಸ್ ಆರ್ ಡಬಲ್, ಈ ಆರ್ ಡಬಲ್ ಆಗುತ್ತೆ, ಆರ್ ಒಂದೇ ಡಬಲ್ ಆಗುತ್ತೆ, ಎಲ್ ಎನ್ ಸಿ ಹೆಂಗೆ ಇರುತ್ತೆ, ಆರ್ ಒಂದೇ ಡಬಲ್ ಆಗುತ್ತೆ, ಆರ್ ಅಲೋನ್ ಇಸ್ ಡಬಲ್, ದ ಪಿ ಡಿ ಅಕ್ರಾಸ್ ಎಲ್ ಎನ್ ಸಿ ರೆಸ್ಪೆಕ್ಟಿವ್ಲಿ ಅಂತ ಹೇಳಿ. ಈಗ ಮೂರಕ್ಕೂ ಮೊದಲು ಈಕ್ವಲ್ ಆಗಿತ್ತು, ಇದಕ್ಕು 20, ಇದಕ್ಕು 20, ಇದಕ್ಕು 20. ನೆಕ್ಸ್ಟು ಇದು ರೆಸಿಸ್ಟೆನ್ಸ್ ಏನಾಗ್ಬಿಡುತ್ತೆ ಅಂತಂದ್ರೆ ಡಬಲ್ ಆಗ್ಬಿಡುತ್ತೆ. ರೆಸಿಸ್ಟೆನ್ಸ್ ಡಬಲ್ ಆದರೆ ಕರೆಂಟ್ ಏನಾಗುತ್ತೆ? ಅಕಾರ್ಡಿಂಗ್ ಟು ಓಮ್ಸ್ ಲಾ, ಐ ಈಸ್ ಈಕ್ವಲ್ ಟು ವಿ ಬೈ ಆರ್, ಹೌದಾ? ಅಲ್ಲಿಗೆ ವಿ ಡಿವೈಡ್ ಬೈ 2R ಅಂತಂದರೆ ಅರ್ಥ ಆಯ್ತು ಹೇಳ್ತಿರೋದು. ಈ 2 ಅಂದರೆ 1/2 ಅಂದರೆ ಅರ್ಥ ಏನು? ಐ ಈಸ್ ಈಕ್ವಲ್ ಟು 1/2 ಅಂದರೆ ಆರ್ ಡಬಲ್ ಆದರೆ ಕರೆಂಟ್ ಈಸ್ ರೆಡ್ಯೂಸಸ್ ಟು ಹಾಫ್,
ಕರೆಂಟ್ ಏನಾಗುತ್ತೆ ಅರ್ಧಕ್ಕೆ ರಿಡ್ಯೂಸ್ ಆಗುತ್ತೆ ಕರೆಂಟ್ ಅರ್ಧಕ್ಕೆ ರಿಡ್ಯೂಸ್ ಆಗುತ್ತೆ ಅಂತ ಅಂದ್ರೆ ಸರಿ ನೋಡಿ ಇಲ್ಲಿ ಕರೆಂಟ್ ಕಡಿಮೆ ಆಯ್ತು ಕರೆಂಟ್ ರಿಡ್ಯೂಸ್ ಆಗಿದೆ ಹಾಗಿದ್ರೆ VL is equal to VC is equal to I into XL divided by 2 is equal to I into XC divided by 2. IXL is equal to IXL divided by 2 ಅಂತಂದ್ರೆ ಇಲ್ಲಿ ರಿಡ್ಯೂಸ್ ಆಗಿದೆಯಲ್ಲ 20 divided by 2 ಅಂತಂದ್ರೆ 10 ಇದು 20 divided by 2 ಅಂದ್ರೆ ಇದು 10 ಅಂದ್ರೆ VL 10 ವೋಲ್ಟ್ ಆಯ್ತು VC ನು 10 ವೋಲ್ಟ್ ಆಯ್ತು ಯಾವಾಗ ಐ ಮೀನ್ ಏನೋ ನಾವೇನ್ ಹೇಳ್ತೀವಿ ರೆಸಿಸ್ಟೆನ್ಸ್ ಡಬಲ್ ಆದಾಗ ರೆಸಿಸ್ಟೆನ್ಸ್ ಡಬಲ್ ಆದಾಗ VL ಮತ್ತು VC ಎಷ್ಟು ಹಿಡಿದಾಗತ್ತಂದ್ರೆ 10 ವೋಲ್ಟ್ ಬಂತು ಅಂದ್ರೆ ದ ಆನ್ಸರ್ ಇಸ್ ದಿಸ್ ಒನ್ 20 ವೋಲ್ಟ್ 10 ವೋಲ್ಟ್ ಅಂಡ್ 10 ವೋಲ್ಟ್ ಅಂತ ಬರುತ್ತೆ ಈ ಮಲ್ಟಿಮೀಟರ್ ರೀಡ್ಸ್ ವೋಲ್ಟೇಜ್ ಆಫ್ ಸರ್ಟನ್ ಎಸಿ ಸೋರ್ಸ್ ಆಸ್ 100 ವೋಲ್ಟ್ ವಾಟ್ ಇಸ್ ದ ಪೀಕ್ ವ್ಯಾಲ್ಯೂ ಆಫ್ ಎಸಿ ವೋಲ್ಟೇಜ್ ಇಂತ ಲೆಕ್ಕನ ಆಲ್ರೆಡಿ ಮಾಡಿದ್ದೀವಿ ಲುಕ್ ಹಿಯರ್ ವಿ ಆರ್ ಎಂ ಎಸ್ ಈಸ್ ಈಕ್ವಲ್ ಟು ವಿ ನಾಟ್ ಬೈ ರೂಟ್ ಟು ವಿ ನಾಟ್ ಈಸ್ ಈಕ್ವಲ್ ಟು ರೂಟ್ ಟು ಇಂಟು ವಿ ಆರ್ ಎಂ ಎಸ್ 1.414 ಇಂಟು 100 ದಟ್ ಈಸ್ ಈಕ್ವಲ್ ಟು 141.4 ಭಾಳ ಸಿಂಪಲ್ ಕ್ವಶನ್ ಎಸ್ 14 ನೆಕ್ಸ್ಟ್ ಮತ್ತೊಂದು ಕ್ವಶನ್ ಎಸ್ 14 ಎ ಸಿರೀಸ್ ಎಲ್ ಸಿ ಆರ್ ಸರ್ಕ್ಯೂಟ್ ಕಂಟೈನ್ಸ್ ಇಂಡಕ್ಟನ್ಸ್ 5 ಮಿಲಿ ಹೆನ್ರಿ ಕೆಪಾಸಿಟನ್ಸ್ 2 ಮೈಕ್ರೋ ಫರಾಡ್ ರೆಸಿಸ್ಟೆನ್ಸ್ 10 ಓಮ್ ಇಫ್ ಎ ಫ್ರೀಕ್ವೆನ್ಸಿ ಎ ಸಿ ಸೋರ್ಸ್ ಇಸ್ ವೆರಿ ವಾಟ್ ಈಸ್ ದ ಫ್ರೀಕ್ವೆನ್ಸಿ ಎಟ್ ವಿಚ್ ಮ್ಯಾಕ್ಸಿಮಮ್ ಪವರ್ ಇಸ್ ಡಿಸಿಪೇಟೆಡ್ ಅಂತ ಕೇಳಿದೆ ಓಕೆ ನೋಡೋಣ ಇಲ್ಲಿ 5 ಮಿಲಿ ಹೆನ್ರಿ ಇದೆ 2 ಮೈಕ್ರೋ ಫರಾಡ್ ಇದೆ ಓಕೆನಾ ಹಾಗಿದ್ರೆ ಲುಕೆ ಎಫ್ ಈಸ್ ಈಕ್ವಲ್ ಟು ಎಫ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 2 ಪೈ ಇಂಟು ರೂಟ್ ಆಫ್ ಎಲ್ ಸಿ 1 ಡಿವೈಡ್ ಬೈ 2 ಪೈ ಹೆಂಗೆ ಇಟ್ಕೊಳ್ಳೋಣ ಯಾಕೆ ಪೈ ವ್ಯಾಲ್ಯೂಸ್ ಎಲ್ಲದಲ್ಲೂ ಇದೆ ರೂಟ್ ಆಫ್ ಎಲ್ ಅಂದ್ರೆ ಎಷ್ಟಿದೆ 5 ಮಿಲಿ ಹೆನ್ರಿ 5 ಇಂಟು 10 ರೇಸ್ ಟು ಮೈನಸ್ 3 ಇಂಟು ಕೆಪಾಸಿಟೆನ್ಸ್ ಎಷ್ಟಿದೆ 2 ಇಂಟು 10 ರೇಸ್ ಟು ಮೈನಸ್ 6 ದಿಸ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 2 ಪೈ 5 2 ಎಷ್ಟಾಗುತ್ತೆ 10 10 ರೇಸ್ ಟು ಮೈನಸ್ 6 10 ರೇಸ್ ಟು ಮೈನಸ್ 3 10 ರೇಸ್ ಟು ಮೈನಸ್ 9 ಮೈನಸ್ ನೈನ್ ಒಂದು ತೆಗಿರಿ 10 ರೇಸ್ ಟು 10 5 2 10 ಬರುತ್ತೆ 10 ರೇಸ್ ಟು ತಲೆಗೆ ರೂಟ್ ಆಫ್ 10 ರೇಸ್ ಟು ಮೈನಸ್ 8 ಅಲ್ಲಿಗೆ 1 ಡಿವೈಡ್ ಬೈ 2 ಪೈ ಇಂಟು 10 ರೇಸ್ ಟು ಮೈನಸ್ 4 ರೂಟ್ನ ಹೊರಗಡೆ ಬಂದರೆ ಇದು ಮೇಲೆ ಬಂದರೆ ಪ್ಲಸ್ 4 1 ಡಿವೈಡ್ ಬೈ 2 ಪೈ ಇಂಟು 10 ರೇಸ್ ಟು 4 ಇದನ್ನು ಹಿಂಗೆ ಬರೆಯೋಣ 10 ಇಂಟು 10 ರೇಸ್ ಟು 3 ಡಿವೈಡ್ ಬೈ 2 ಪೈ ಅಂತ ಬರೆಯೋಣ 2 ಒನ್ಸ 2 ಫೈಸ ದಟ್ ಈಸ್ 5 ಇಂಟು 10 ರೇಸ್ ಟು 3 ಡಿವೈಡ್ ಬೈ ಪೈ ನೋಡಿ ಇಲ್ಲಿ ಇದೆಯಲ್ವಾ ಆನ್ಸರು ಅಂದರೆ ಇಲ್ಲಿ 5 ಇರೋದ್ರಿಂದ ನಾವು ಏನು ಮಾಡ್ಕೊಂಡ್ವಿ ಅದನ್ನು 10 ರೇಸ್ ಟು 4 ಅಂತ ಹೇಳಿದ್ರೆ ಹಿಂಗೆ ಮಾಡ್ಕೊಂಡ್ವಿ 5 ಇಂಟು 10 ರೇಸ್ ಟು 3 ಒಂದು ಸ್ವಲ್ಪ ಎಲ್ ಟು ಪ್ರಾಬ್ಲಮ್ ಇದು ಎಲ್ ಒನ್ನೇ ಎಲ್ ಒನ್ ಪ್ರಾಬ್ಲಮ್ ಸ್ವಲ್ಪ ಲೆಂಗ್ತಿ ಆಗಿದೆ ಅಷ್ಟೇ ಇನ್ನೇನು ದಿಸ್ ಪ್ರಾಬ್ಲಮ್ ಈಸ್ ಎಲ್ ಒನ್ ನೆಕ್ಸ್ಟ್ ಆವರೇಜ್ ಪವರ್ ಡಿಸಿಪೇಟ್ ಇನ್ ಏಸ್ ಸರ್ಕ್ಯೂಟ್ ಈಸ್ 2 ವ್ಯಾಟ್ ಪಿ ಆವರೇಜ್ ಇಫ್ ಎ ಕರೆಂಟ್ ಫ್ಲೋಯಿಂಗ್ ದ ಸರ್ಕ್ಯೂಟ್ ಈಸ್ 2 ವ್ಯಾಟ್ ಓಕೆ ಇಂಪಡೆನ್ಸ್ ಝಡ್ ಝಡ್ ಈಸ್ ಈಕ್ವಲ್ ಟು 1 ಝಡ್ ಈಸ್ ಈಕ್ವಲ್ ಟು 1 ವಾಟ್ ಈಸ್ ದ ಪವರ್ ಫ್ಯಾಕ್ಟರ್ ಆಫ್ ಎ ಸಿ ಸರ್ಕ್ಯೂಟ್ ಕಾಸ್ ಪೈ ಏನು ಅಂತ ಕೇಳ್ತಾನೆ ಕಾಸ್ ಪೈ ಏನು ಅಂತ ಕೇಳಿದ್ದಾನೆ ಪಿ ಆವರೇಜ್ ಕೊಟ್ಟಿದ್ದಾನೆ ಕರೆಂಟ್ ಕೊಟ್ಟಿದ್ದಾನೆ ನಮಗೆ ಗೊತ್ತಿರೋ ಫಾರ್ಮುಲೆ ಅದು ಅಂದರೆ ಪಿ ಈಸ್ ಈಕ್ವಲ್ ಟು ವಿ ಆರ್ ಎಮ್ ಎಸ್ ಇಂಟು ಐ ಆರ್ ಎಮ್ ಎಸ್ ಇಂಟು ಕಾಸ್ ಪೈ ಅದು ಎಲೆಕ್ಟ್ರಿಕ್ ಕರೆಂಟ್ ಚಾಪ್ಟರ್ ಓದಿದ್ದೀನಿ ಏನು ಓದಿದ್ದೀವಿ ಪವರನ್ನು ಇನ್ನೊಂದು ಥರ ಹೇಳ್ಬೋದು ಪಿ ಈಸ್ ಈಕ್ವಲ್ ಟು ಐ ಸ್ಕ್ವಯರ್ ಆರ್ ಅಂತಲೂ ಬರ್ಕೊಂಡಿದ್ದೀನಿ ನೆನಪಿದೆಯಾ ಹಾಗಿದ್ರೆ ಎ ಸಿಲಿ ಬರ್ಕೋಬೋದಾಗಿದೆ ಇದನ್ನು ಐ ಸ್ಕ್ವಯರ್ ಆರ್ ಎಮ್ ಎಸ್ ಇಲ್ಲಿ ಆರ್ ಬದಲು ತಗೋಬೇಕು ಝಡ್ ತಗೋಬೇಕು ಇಂಪಡೆನ್ಸ್ ಈ ಚಾಪ್ಟರ್ ಪಿ ಈಸ್ ಈಕ್ವಲ್ ಟು ಐ ಸ್ಕ್ವೇರ್ ಆರ್ ಎಮ್ ಎಸ್ ಇಂಟು ಝಡ್ ಓಕೆ ಇಂಟು ಕಾಸ್ ಪೈ ಸಾರಿ ಇಂಟು ಕಾಸ್ ಪೈ ಹಾಗಿದ್ರೆ ಕಾಸ್ ಪೈ ಈಸ್ ಈಕ್ವಲ್ ಟು ಪಿ ಡಿವೈಡ್ ಬೈ
I square RMS into Z. P is to 2 watt divided by current is to 2 amp. I square madidre 4 watt into Z is to 1. That is equal to 2 by 4. 2 by 4 is to 0.5 watt. The answer is 0.5. ಬಹಳ ಸಿಂಪಲ್ ಆಗಿರುತ್ತೆ, ನೋಡಬೇಕಷ್ಟೆ. ಇದನ್ನು ನಾವು ಗೊತ್ತಿರಬೇಕಿದ್ದು ಅಲ್ಲಿ ಆ ಚಾಪ್ಟರ್ ಅಂತ ಒಂದು ಎಲ್ ಸಿ ಆರ್ ಸರ್ಕ್ಯೂಟ್ ಅಂದರೆ ಎಲ್ 3 ಇದ್ದಂಗೆ, ಎಲ್ 4 ಇದ್ದಂಗೆ. ಇನ್ನೇನು ಎಲ್ ಸಿ ಆರ್ ಸರ್ಕ್ಯೂಟ್ ಎಟ್ ರೆಸೊನೆನ್ಸ್. ಎಟ್ ರೆಸೊನೆನ್ಸ್ನ ಏನು, ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಎಕ್ಸ್ ಇ ಅಂತ. ಎಟ್ ರೆಸೊನೆನ್ಸ್ ಎಕ್ಸ್ ಎಲ್ ಈಸ್ ಈಕ್ವಲ್ ಟು ಎಕ್ಸ್ ಇ ಅಂದರೆ ದ ಇಂಪಡೆನ್ಸ್ ಈಸ್ ಮ್ಯಾಕ್ಸಿಮಮ್. ಹೌದಾ? ನೋ. XL is equal to XC ಆದರೆ Z is equal to R ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದೀನಿ, ಪಾಠ ಮಾಡಿದ್ದೀನಿ. ದ ಕರೆಂಟ್ ಲೀಡ್ಸ್ ದ ವೋಲ್ಟೇಜ್ ಬೈ ಪೈ ಬೈ 2. ಹೌದಾ? Z is equal to R ಆಗತ್ತಂದ್ರೆ ರೆಸಿಸ್ಟೆನ್ಸ್ ಏನಾಗಿರುತ್ತೆ, ಇನ್ನೇ ಕ್ಲಾಸ್ ನೋಡಿದ್ದು, ರೆಸಿಸ್ಟೆನ್ಸ್ ಏನಾಗಿರುತ್ತೆ, ದೇರ್ ಇಸ್ ನೋ ಫೇಸ್ ಟು ಕರೆಂಟ್ ಅಂಡ್ ವೋಲ್ಟೇಜ್. ಹೌದಾ? ದ ಕರೆಂಟ್ ಅಂಡ್ ವೋಲ್ಟೇಜ್ ಆರ್ ಇನ್ ದ ಫೇಸ್. ದ ಕರೆಂಟ್ ಈಸ್ ಮಿನಿಮಮ್, ಇದು ಅಲ್ಲ. ಎಟ್ ರೆಸೊನೆನ್ಸ್ Z is equal to, ಯಾಕೆ Z is equal to ಹೆಂಗೆ ಬಂತು, Z is equal to root of R square plus XL minus XC whole square. ಇವೆರಡು ಈಕ್ವಲ್ ಆಗ್ಬಿಟ್ಟು ಆಯ್ತು, ಇಟರ್ನ್ ಕ್ಯಾನ್ಸಲ್ ಆಯ್ತು. ರೂಟ್ ಆಫ್ ಆರ್ ಸ್ಕ್ವೇರ್ ಆಗುತ್ತೆ, ರೂಟ್ ಟು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ಝಡ್ ಈಸ್ ಈಕ್ವಲ್ ಟು ಆರ್ ಬರುತ್ತೆ. ಆರ್ ಬರುತ್ತಂದ್ರೆ ಆರ್ ಏನು, ದೇರ್ ಇಸ್ ನೋ ಇನ್ ದ ಕೇಸ್ ಆಫ್ ರೆಸಿಸ್ಟೆನ್ಸ್ ಸರ್ಕ್ಯೂಟ್ ಓನ್ಲಿ ರೆಸಿಸ್ಟೆನ್ಸ್, ದೇರ್ ಇಸ್ ನೋ ಫೇಸ್ ಬಿಟ್ವೀನ್ ಕರೆಂಟ್ ಅಂಡ್ ವೋಲ್ಟೇಜ್. ದಿಸ್ ಕೇಸ್ ಈಸ್ 250. The average power dissipated in a pure inductor is bilayer irutte answer 0. Yake phase difference eshtu irutte inductors alli 90 degree, therefore cos 90 is equal to cos pi is equal to eshtu agutte 0 agutte. Cos pi is equal to 0 adre p is equal to 0 agirlebeku. Answer simple. The instantaneous voltage of a 50 hertz generator giving a peak voltage as 300. ದ ಜನರೇಟರ್ ಈಕ್ವೇಶನ್ ಫಾರ್ ದಿಸ್ ವೋಲ್ಟೇಜ್ ಈ ಅಂತ ಕೇಳಿದೆ. ಫ್ರೀಕ್ವೆನ್ಸಿ 50 ಹರ್ಟ್ಸ್ ಅಂತೆ, ಪೀಕ್ ವೋಲ್ಟೇಜ್ ಎಷ್ಟು, 300. ಓಕೆ, ನಿಮ್ಗೆ ಗೊತ್ತಿರೋ ಫಾರ್ಮುಲಾ ಏನು, ವಿ ಇಸ್ ಈಕ್ವಲ್ ಟು ವಿ ನಾಟ್ ಸೈನ್ ಒಮೆಗಾ ಟಿ. ವಿ ನಾಟ್ ಇಸ್ ಈಕ್ವಲ್ ಟು 300 ಅಂತ ಅವರೇ ಹೇಳಿದ್ದಾರೆ. ಅಲ್ಲಿಗೆ ಆನ್ಸರ್ ಸಿಕ್ಬಿಡ್ತು, ಇಲ್ಲೇ ಇದೆ ಆನ್ಸರ್, ಮತ್ತಿನ್ನೇನು ಬೇರೆ ಆಗಲ್ಲ. ಸೈನ್ ಫ್ರೀಕ್ವೆನ್ಸಿ ಎಷ್ಟು, ಒಮೆಗಾ ಅಂದ್ರೆ ಏನು, 2 pi f into t. That is equal to 300 sine 2 pi f. F ಎಷ್ಟು ಇದೆ, 50 ಹರ್ಟ್ಸ್ ಇದೆ, ಅಲ್ಲಿಗೆ 52 ಸಹ 100 pi t. ಯಾವ ಇಲ್ಲಿ ಸಿಕ್ಕಿದೆ ಆನ್ಸರ್, ಯಾಕೊಂದು 50 ಇದೆ, ಒಂದು 6 ಇದೆ, ಒಂದು 50 ಇದೆ ಅಂತ ಅರ್ಥ. ಇದೇ ಆನ್ಸರ್ ಕರೆಕ್ಟ್ ಅಂತ ಗೊತ್ತಾಗಿರುತ್ತೆ ನಮಗೆ. ಅದು ಪೂರ್ತಿ ನೋಡಬೇಕು. V is equal to 300 sine 100 pi t. 100 pi t. The mean or average value of AC for complete cycle is ಗೊತ್ತಲ್ಲ, 0. ಯಾಕೆಂತ ಹಿಂದಿನ ಕ್ವಶನ್ಸ್ ಅಲ್ಲಿ ಹೇಳಿದ್ದೀನಿ. ಸಾರಿ, ಮೀನ್ ಆವರೇಜ್ ವ್ಯಾಲ್ಯೂ ಆಫ್ ಫಾರ್ ಕಂಪ್ಲೀಟ್ ಸೈಕಲ್ 0. ಕಂಪ್ಲೀಟ್ ಸೈಕಲ್ ಅಲ್ವಾ, ಕಂಪ್ಲೀಟ್ ಸೈಕಲ್ ಅಂದ್ರೆ 0. ಹಾಫ್ ಸೈಕಲ್ ಅಂದ್ರೆ ವ್ಯಾಲ್ಯೂ ಬರುತ್ತೆ. ಏನಲ್ಲಿ ಬರುತ್ತೆ, ಐ ಮೀನ್ ಇಸ್ ಈಕ್ವಲ್ ಟು 2 ಬೈ ಪೈ ಇಂಟು ಐ ನಾಟ್. ನೆನಪಿದೆಯಲ್ಲ, ಗೊತ್ತಿರಬೇಕು. ಎ ಟ್ರಾನ್ಸ್ಫಾರ್ಮರ್ ಯೂಸ್ ಟು 100 ವ್ಯಾಟ್ 100 ವೋಲ್ಟ್ ಲ್ಯಾಂಪ್ ಫ್ರಮ್ 220 ವೋಲ್ಟ್ ಮೇನ್ಸ್. ದ ಮೇನ್ ಕರೆಂಟ್ ಈಸ್ 0.5. ದ ಎಫಿಸಿಯನ್ಸಿ ಆಫ್ ದ ಟ್ರಾನ್ಸ್ಫಾರ್ಮರ್, ಓ ನೀಟಾಗಿ ಕೇಳಿದ್ದಾರೆ, ನೀಟಾಗಿ ಕೇಳಿದ್ದಾರೆ. 100 ವ್ಯಾಟ್ ಅಂದರೆ ಪವರ್ ಔಟ್ಪುಟ್ 100 ವ್ಯಾಟ್, ಕರೆಕ್ಟಾ? ಹಾಂ, ಇಲ್ಲಿ ಇದು 110 ವೋಲ್ಟ್ ಇರೋದು ಇನ್ಪುಟ್, ಇದು 220 ವೋಲ್ಟ್ ಮೇನ್ಸ್ ಇದೆ. ಅಂದರೆ ವಿ ಪಿ ಈಸ್ ಈಕ್ವಲ್ ಟು 220 ವೋಲ್ಟ್. ಐ ಪಿ ಈಸ್ ಈಕ್ವಲ್ ಟು ಮೇನ್ ಕರೆಂಟ್ ಕೊಟ್ಟಿಲ್ಲ, 0.5. ಹಾಗಿದ್ರೆ ಪವರ್ ಇನ್ಪುಟ್ ಈಸ್ ಈಕ್ವಲ್ ಟು ಏನಾಗತ್ತೆ, ವಿ ಪಿ ಇಂಟು ಐ ಪಿ, ಕರೆಕ್ಟಾ? ವಿ ಇಂಟು ಐ, ಹೌದಾ? ಹಾಂ, ಅಲ್ಲಿಗೆ 220 ವೋಲ್ಟ್ ಇಂಟು 0.5
that is equal to 110. 110 volt. Efficiency is equal to power output divided by power input into percentage of 100. That is equal to just 100 divided by 110 into 100. ಅಲ್ಲಿಗೆ ಹಂಗೆ ಇರಲಿದ್ದು 100 ಡಿವೈಡ್ ಬೈ 1 ಎಷ್ಟಾಗತ್ತೆ ಡಿವೈಡ್ ಮಾಡಿದಾಗ 11 ಒಂದು 11.9 ಇದೆ 11 ಒಂದು ತಗೊಳ್ರಿ ಬೇಡ ಸಿಂಪಲ್ ಹೇಳ್ಬೇಕು ಅಂದರೆ 11 ಟೇಬಲ್ಸ್ 11 9 ಝಾ 99 ಹೌದಾ 11 10 ಝಾ 11 9 ಝಾ 9 ಝಾ ಎಷ್ಟು ಉಳಿತು 9 ಬಂತು ಇನ್ನೆಷ್ಟು ಉಳಿತು ಇಲ್ಲಿ 99 1 ಉಳಿತು ಹೌದಾ 1 ಉಳಿತು ಪಾಯಿಂಟ್ ಹಚ್ಚಿದರೆ ಮತ್ತೆ 100 ಮತ್ತೆ 9 ಮತ್ತೆ 9 ಇಂಟು 100 ಇಂಟು 100 ಸಾರಿ 0.9 ಸಾರಿ ಸಾರಿ 0.999 ಬರ್ತಾವತ್ತೆ ಇಂಟು 100 ಅಂತಂದ್ರೆ ದಟ್ ಈಸ್ ಈಕ್ವಲ್ ಟು 99% ಇದು ಕಾಮಿಡ್ಕೆ ಮತ್ತೆ ಕೆ ಸಿ ಇ ಟಿಲಿ ಕೇಳಿದ್ರೆ ಅಂದರೆ ಕಾಮನ್ ಆಗಿ ಟ್ರಾನ್ಸ್ಫಾರ್ಮರ್ ಬರ್ತಕ್ಕಂಥ ಪ್ರಾಬ್ಲಮ್ ಸೇಮ್ ಪ್ರಾಬ್ಲಮ್ ಇನ್ನೊಂದು ವರ್ಷ ಕೇಳಿದ್ರು ಯು ಟು ರೈಟ್ ಆಫ್ 100 ವ್ಯಾಟ್ ಸೇಮ್ ಪ್ರೈಸ್ ಸೇಮ್ ಪ್ರಾಬ್ಲಮ್ 0.6 ಕೆ ಬಿಟ್ಟ ಅಲ್ಲಿಗೆ ಪವರ್ ಇನ್ಪುಟ್ ಈಸ್ ಈಕ್ವಲ್ ಟು 220 ಇಂಟು 0.6 ರೈಟ್ ಹೇಳ್ತದ್ದು ಪವರ್ ಇನ್ಪುಟ್ ಈಸ್ ಈಕ್ವಲ್ 22.6 22 ಇದೆಷ್ಟು ಮಾಡಿದ್ವಿ ನಾವು 22 ಇಂಟು 0.5 ಮಾಡಿದ್ವಿ 110 ಬಂತು ಈಗ 6 12 ಅಂತ ಹೇಳ್ತಿರೋದು 6 12 6 2 12 ಪ್ಲಸ್ 132 ಬಂತು 132.0 ಬರುತ್ತೆ ಓಕೆ 132 ಸೇಮ್ ನೀಟಾ ಈಸ್ ಈಕ್ವಲ್ ಟು ಪವರ್ ಇನ್ಪುಟ್ ಡಿವೈಡ್ ಪವರ್ ಔಟ್ಪುಟ್ ಡಿವೈಡ್ ಪವರ್ ಇನ್ಪುಟ್ ಇಂಟು 100 ಪವರ್ ಔಟ್ಪುಟ್ ಪವರ್ ಔಟ್ಪುಟ್ 100 ವ್ಯಾಟ್ ಡಿವೈಡ್ ಬೈ 100 ವ್ಯಾಟ್ ಡಿವೈಡ್ ಬೈ 132 ಹೌದಾ ಎಷ್ಟು ಬರ್ತಾವಾಗ 100 10 13 ತರ್ಕೊಳ್ರಿ 13 ಟೇಬಲ್ಸು ಯಾವ 13 ಟೇಬಲ್ಸ್ ಎಷ್ಟು ಬರುತ್ತೆ 13 6 13 5 65 13 6 84 13 8 ಅಂದರೆ 86% ಹೀಗೆ ಈ ಪ್ರಾಬ್ಲಮ್ಸನ್ನು ನಾವು ನೋಡಬೇಕಾಗತ್ತೆ ದಟ್ ಈಸ್ 86.2% ಅಂತ ಹೇಳಿ ನಾವೇನು ಮಾಡ್ತೀವಿ 86% ಬರುತ್ತೆ ದಟ್ ಈಸ್ ಈಕ್ವಲ್ ಟು 17 ಬರುತ್ತೆ ದಟ್ ಈಸ್ 75.5 ಬರುತ್ತೆ ದಟ್ ಈಸ್ ಅಪ್ರಾಕ್ಸಿಮೇಟ್ಲಿ ಈಕ್ವಲ್ ಟು 76% ಟ್ರಾನ್ಸ್ಫಾರ್ಮ್ ಮೇಲೆ ಈ ಥರವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಓಕೆ ಡಿಸ್ಕಸ್ ನೆಕ್ಸ್ಟ್ ಕ್ಲಾಸ್